ಮೂಗ್ವಾರ್ತೆಗೆ ಸ್ವಾಗತ. ನಾನು ರಮ್ಯಾ. ಇಂದು ಕುಣಿಗಲ್ನಲ್ಲಿ ಹೇಮಾವತಿ ಲಿಂಕಿಂಗ್ ಕೆನಲ್ ಕಾಮಗಾರಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಶಂಕುಸ್ಥಾಪನೆ ನೆರವೇರಿಸಲಿದ್ದು, ಅದಕ್ಕೂ ಮುನ್ನವೇ ತುಮಕೂರಿನಲ್ಲಿ ಗ್ರಾಮಾಂತರ ಶಾಸಕ ಬಿ ಸುರೇಶ್ ಗೌಡ ವಿರೋಧ ವ್ಯಕ್ತಪಡಿಸಿದ್ದಾರೆ. ಕುಣಿಗಲ್ಗೆ ನೀರು ಕೊಡೋಕೆ ನಮಗೆ ವಿರೋಧ ಇಲ್ಲ, ಆದರೆ ಕುಣಿಗಲ್ನಿಂದ ಮಾಗಡಿಗೆ ನೀರನ್ನ ಕೊಡುವುದಕ್ಕೆ ನಮ್ಮ ವಿರೋಧವಿದೆ. ಕೊರೋನಾ ಕಾಲದಲ್ಲಿ ಮೇಕೆದಾಟು ಯೋಜನೆಯ ಬಗ್ಗೆ ಹೋರಾಟ ನಡೆಸಿದ ಸಿದ್ದರಾಮಯ್ಯ ಮತ್ತು ಡಿಕೆಶಿ, ಈಗ ಅವರದ್ದೇ ಸರ್ಕಾರ ಇದ್ರೂ ಬಜೆಟ್ನಲ್ಲಿ ಮೇಕೆದಾಟು ಎತ್ತಿನಹೊಳೆ ಯೋಜನೆ ಬಗ್ಗೆ ಯಾವುದೇ ಪ್ರಸ್ತಾಪವನ್ನ ಮಾಡಿಲ್ಲ. ಮಾಗಡಿಯಲ್ಲಿ ನಿಮಗೆ ಓಟು ಬರೋದಿಲ್ಲ, ಅದು ಜೆಡಿಎಸ್ ಬೆಲ್ಟ್ ಅಂತ, ಹಾಗಾಗಿ ಕುಣಿಗಲ್ ಮಾಗಡಿಗೆ ನೀವು ನೀರು ಕೊಡೋದಕ್ಕೆ ಹೊರಟಿದ್ದೀರಾ ಅಂತ ಮಾತಿನಲ್ಲಿ ತಿವಿದರು. ನೋಡ್ರಿ, ಇವತ್ತು ಏನೋ ಲಿಂಕ್ ಕೆನಾಲ್ಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಶಂಕುಸ್ಥಾಪನೆ ಮಾಡಕ್ ಬರ್ತಿದ್ದಾರೆ. ನಮ್ದು ಕುಣಿಗಲ್ಗೆ ಕೊಡೋದಕ್ಕೆ ನಮ್ದೇನು ವಿರೋಧ ಇಲ್ಲ. ಮಾಗಡಿಗೆ ಈಗ ಸಿದ್ದರಾಮಯ್ಯನವರು ಕನ್ನಡಕ ಹಾಕೊಂಡು ಮಾಸ್ಕ್ ಹಾಕೊಂಡು ಕರೋನಾ ಅಂತ ಸಂದರ್ಭದಲ್ಲಿ ಮೇಕೆದಾಟು ಯೋಜನೆಗೆ ಹೋರಾಟ ಮಾಡಿದ್ರು. ಯಾರ್ಯಾರು ಡಿ ಕೆ ಶಿವಕುಮಾರ್ ಪಕ್ಕದಲ್ಲಿ ನಿಂತ್ಕೊಂಡು ಸಿದ್ದರಾಮಯ್ಯನವರು ಅವತ್ತು 5,000 ಕೋಟಿ ಇಡಬೇಕು, BJPಯವರು ಅಧಿಕಾರದಲ್ಲಿದ್ದಾರೆ, ಮೇಕೆದಾಟು ಯೋಜನೆಗೆ ಅನುಮತಿ ಕೊಡಬೇಕು ಅಂತೇಳಿ ಭಾರಿ ಭಾರಿ ಮಾತಾಡಿದ್ರು. ಯಾರೋ ಇದೇ ಡಿ ಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯನವರು ಇವತ್ತು ಬಜೆಟ್ನ 2ನೇ ಬಜೆಟ್ ಮಂಡಿಸಿದ್ದಾರೆ. ಏನಾರು ಎತ್ತಿನೊಳೆ ಬಗ್ಗೆ ಮಾತಾಡಿದಾರಾ? ಮಿಸ್ಟರ್ ಡಿ ಕೆ ಶಿವಕುಮಾರ್ ಅವರೇ, ನೀವು ಬಹಳ ಬಹಳ ಮಾತಾಡ್ತೀರಾ, ನೀವು ಟ್ರಬಲ್ ಶೂಟರ್ ಅಂತೇಳಿ ಹಿಮಾಚಲ ಪ್ರದೇಶಕ್ಕೆ ಹೋಗ್ತೀರಾ, ನಮ್ಗೆ ಸಂತೋಷ, ನಿಮ್ಮ ಬಗ್ಗೆ ನಮ್ದು ಏನು ತಕರಾಲಿಲ್ಲ. ನೀವು ಕುಣಿಗಲಲ್ಲಿ ರಾಜಕೀಯ ಮಾಡೋದಕ್ಕೆ ಮಾಗಡಿಲಿ ನಿಮ್ಗೆ ಓಟ್ ಬರಲ್ಲ, ಅದು JDS ಬೆಲ್ಟ್ ಅಂತೇಳಿ ಮಾಗಡಿ ಕುಣಿಗಲ್ಗೆ ನೀರು ಕೊಡೋದಕ್ಕೆ ಇವತ್ತು ಮೇಕೆದಾಟು ಯೋಜನೆ 5,000 ಕೋಟಿ ಇಟ್ಟಿಲ್ಲ, ಬಜೆಟಲ್ಲಿ ಒಂದು ಮಾತಾಡಿಲ್ಲ ಅದ್ರ ಬಗ್ಗೆ, ಮೇಕೆದಾಟು ಬಗ್ಗೆ ನೀವು, ಹೇಮಾವತಿ ಬಗ್ಗೆ ಒಂದು ಮಾತಾಡಿಲ್ಲ, ಎತ್ತಿನೊಳೆ ಬಗ್ಗೆ ಒಂದು ಮಾತಾಡಿಲ್ಲ. ನೀವಿವತ್ತು ನಮಗೆ ಈ ತುಮಕೂರು ಜಿಲ್ಲೆಗೆ ನೀರು ಸಾಲ್ತಾ ಇಲ್ಲ. ನಮಗೆ ಇವತ್ತು ಕೂಡ ಇವತ್ತು ತೀವ್ರ ಬರಗಾಲ ಹೋದ ವರ್ಷ ನಾವು ಎದುರಿಸಿದ್ದೇವೆ. ನಾವು ಇವತ್ತು ಆಧುನೀಕರಣ ಮಾಡೋದಕ್ಕೆ ನಮ್ಮ ಸರ್ಕಾರ ಇದ್ದಾಗ ಕುಮಾರಸ್ವಾಮಿಯವರಿದ್ದಾಗ 600 ಕೋಟಿ ಕೊಟ್ಟರು. ಇವತ್ತೇನೋ ಅಗಲೀಕರಣ ಆಗಿ ನಾವು ಸ್ವಲ್ಪ ಉಸಿರಾಡೋವಂಥ ಪರಿಸ್ಥಿತಿಗೆ ನೀರನ್ನು ನಮ್ಮ ತಾಲೂಕುಗಳಿಗೆ ತುಂಬಿಸೋದಾಗಿದೆ. ಈಗ ನೀವು ಬೇರೆ ಬೇರೆ ತಾಲೂಕಿಗೆ ಇವತ್ತು ಪಾರ್ಲಿಮೆಂಟ್ ಚುನಾವಣೆ ಬಂದಿದೆ ಅಂತೇಳಿ ನೀವು ಬೇರೆ ಮಾಗಡಿಗೆ ನೀವು ಎತ್ತಿನೊಳೆ ಇಂದ ನೀವು ತಗೊಂಡೋಗ್ರಿ, ನಮ್ದೇನು ತಕರಾಲಿಲ್ಲ. ನೀವು ಮೇಕೆದಾಟ್ಗೆ ಇವತ್ತು ಹೋರಾಟ ಮಾಡಿದ್ರಿ, 1 ರೂಪಾಯಿ ದುಡ್ಡಿರಲಿಲ್ಲ, ಅದ್ರ ಮೇಲೆ ಓಟ್ ಹಾಕ್ಸ್ಕೊಂಡ್ರಿ, ಇವತ್ತು ಆ ಮೇಕೆದಾಟ್ ಬಗ್ಗೆ ಮಾತಾಡಲಿಲ್ಲ. ನಾನು ಮುಖ್ಯಮಂತ್ರಿಗಳಿಗೆ ಮಾತಾಡ್ತಿದ್ದೀನಿ, ಇವತ್ತು ಕುಣಿಗಲ್ ಬರ್ತಾ ಇದ್ದೀರಾ, ದಯವಿಟ್ಟು ನೀವು ಮೇಕೆದಾಟ್ ಬಗ್ಗೆ ಮಾತಾಡಬೇಕು. ರಾಮನಗರ ಜಿಲ್ಲೆಗೆ ಮಾಗಡಿ ಬರುತ್ತೆ, ಮತ್ತು ಬಾರ್ಡ್ರ್ ಕುಣಿಗಲ್ಗೂ ಬರ್ತದೆ. ನೀವು ಏನು ಇವತ್ತು ಲಿಂಕ್ ಕೆನಾಲ್ ತಗೊಂಡು ಮಾಡಿ ನೀರು ತಗೊಂಡು ಹೋಗ್ತಿದ್ದೀರಾ? ನಾನಿವತ್ತು ತೀರುವಾಗಿ ನೀರು ಅದು ಬರಲ್ಲ, ನನಗೆ ಕುಣಿಗಲ್ಗೆ ಬರಲ್ಲ ನೀರು, ತುಮಕೂರು ಜಿಲ್ಲೆಗೆ ನಮಗೆ ಬರೋ ಪ್ರಮಾಣದಲ್ಲಿ ನೀರು ಬರ್ತಿಲ್ಲ. ಇದು ರಾಜಕೀಯದ ಸ್ಟಂಟು, ದುಡ್ಡು ಹೊಡೆಯುವಂಥ ಕಾರ್ಯಕ್ರಮ. ಏನಿವತ್ತು ಈ ಯೋಜನೆ ತಗೊಂಡಿದ್ದಾರೆ, ಈ ದುಡ್ಡು ಹೊಡೆದು ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಏನಾದರೂ ಮಾಡಿ ಪಾರ್ಲಿಮೆಂಟ್ ಗೆಲ್ಲಬೇಕು ಅಂತೇಳಿ ಕುತಂತ್ರದ ಯೋಜನೆಗೆ ಮುಖ್ಯಮಂತ್ರಿಗಳು ಬರ್ತಿದ್ದಾರೆ. ಇವತ್ತು ನಾವು ಮುಂಚೆನೆ KDP ಮೀಟಿಂಗಲ್ಲಿ ಎಲ್ಲರೂ ಕಾಂಗ್ರೆಸ್ ಅವರು ಇದ್ದಂಥ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಹೇಳಿದ್ವಿ, ತುಮಕೂರಲ್ಲಿ ಕುಣಿಗಲ್ ಕೊಡೋದಕ್ಕೆ ನಮ್ದೇನು ತಕರಾಲಿಲ್ಲ, ಮಾಗಡಿ ಕೊಡೋದ್ರಲ್ಲೂ ತಕರಾಲಿಲ್ಲ ಹೆಚ್ಚುವರಿ ನೀರಿದ್ದರೆ. ನೀರೇ ಇಲ್ವಲ್ಲ, ತುಮಕೂರು ಜಿಲ್ಲೆ ಅಲೋಕೇಶನ್ ನೀರನ್ನ ತೊಗೊಂಡೋಗಿ ನೀವು ಚುನಾವಣೆಗೋಸ್ಕರ ನೀರೇ ಬರಲ್ರಿ. ಪೈಪ್ಲೈನಲ್ಲಿ ಇವತ್ತು ನಾವು ಇಬ್ಬರುಗಳು ರೈತ ನೀರಾವರಿ ಮಾಡಿದ್ದೇವೆ, ನಾವು ಹಾಕಿರೋಂಥ ಪೈಪ್ಲೈನ್ 50% ನೀರು ತಗೊಳ್ಳೋದ್ರೊಳಗೇ ನಾವು 24 ಗಂಟೆ ಹೋರಾಟ ಮಾಡಿ ತಗೋಬೇಕು ನೀರು ಬಂದಂಥ ಸಂದರ್ಭದಲ್ಲಿ. ಇವತ್ತು ಮಾಗಡಿ ನೀರು ಬರುತ್ತೆ ಅಂತ ಏನು ಗ್ಯಾರಂಟಿ? ಸುಮ್ಮನೆ ಇದು ಪೈಪ್ ಹಾಕಿ ದುಡ್ಡು ಹೊಡೆಯೋದು, ಒಂದು ಕಡೆ ಕಮಿಷನ್ ಹೊಡೆಯೋದು, ಇನ್ನೊಂದು ಕಡೆ ಚುನಾವಣೆ ಮಾಡ್ಕೊಳ್ಳೋದಕ್ಕೆ ಬಿಟ್ಟರೆ ಇದು ಈ ಯೋಜನೆಯಿಂದ ಮಾಗಡಿಯವರಿಗೆ ಆಗಲಿ ಕುಣಿಗಲ್ನವರಿಗೆ ಆಗಲಿ 1 ರೂಪಾಯಿ ಪ್ರಯೋಜನ ಆಗಲ್ಲ. ನಾನು ಭಾಳ ಒಂದೇ ದಿನಗಳಲ್ಲಿ ಸರ್ಕಾರ ಇದೆ ನೋಡೋಣ, ಪಾರ್ಲಿಮೆಂಟ್ ಚುನಾವಣೆ ಆದಮೇಲೆ ಸರ್ಕಾರ ಮುಂದುವರೆದಾಗ ನೋಡೋಣ. ಹೋರಾಟ ಈಗ ಚುನಾವಣೆ ಇದೆ, ಚುನಾವಣೆ ಆದಮೇಲೆ ನಾವು ಅದಕ್ಕೆ ಉತ್ತರ ಕೊಡ್ತೇವೆ. ತಿಪಟೂರಿನ ಕಲಾಕೃತಿ ತಂಡ ಮತ್ತು ಸತ್ಯಕುಮಾರ್ ರಿಲೀಫ್ ಫೌಂಡೇಶನ್ ಸಹಯೋಗದಲ್ಲಿ ನಿತ್ಯ ಅನ್ನಪೂರ್ಣ ಉಚಿತ ಅನ್ನದಾಸೋಹ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ತುಮಕೂರು ಜಿಲ್ಲೆ ತಿಪಟೂರು ನಗರದ ಹಳೆ ತಾಲೂಕು ಕಚೇರಿ ಪಕ್ಕದಲ್ಲಿ ಕಲಾಕೃತಿ ತಿಪಟೂರು ಡಾಕ್ಟರ್ ಸತ್ಯಕುಮಾರ್ ರಿಲೀಫ್ ಫೌಂಡೇಶನ್ ವತಿಯಿಂದ ಅನ್ನಪೂರ್ಣ ನಿತ್ಯ ಉಚಿತ ಅನ್ನ ಸಂತರ್ಪಣೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಶ್ರೀ ಕೆರೆಗೋಡಿ ರಂಗಾಪುರ ಸುಕ್ಷೇತ್ರ ಅಧ್ಯಕ್ಷರಾದ ಶ್ರೀ ಗುರು ಪರದೇಶಿ ಕೇಂದ್ರ ಮಹಾಸ್ವಾಮೀಜಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಶಾಸಕ ಕೆ ಷಡಕ್ಷರಿ ಅನ್ನಪೂರ್ಣ ನಿತ್ಯ ಅನ್ನದಾಸೋಹ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಶಾಸಕ ಕೆ ಷಡಕ್ಷರಿ, ಹಸಿದವರಿಗೆ ಅನ್ನ ನೀಡುವುದು ಪುಣ್ಯದ ಕೆಲಸವಾಗಿದೆ. ಶ್ರೀ ಸತ್ಯಕುಮಾರ್ ರಿಲೀಫ್ ಫೌಂಡೇಶನ್ನಿಂದ ಡಾಕ್ಟರ್ ಶ್ರೀಧರ್ ಅವರು ಉಚಿತ ಅನ್ನದಾಸೋಹಕ್ಕೆ ಮುಂದಾಗಿರುವುದು ಶ್ಲಾಘನೀಯ. ಸಮಾಜದಲ್ಲಿ ಉಳ್ಳವರು ಇಂತಹ ಸಮಾಜಮುಖಿ ಕೆಲಸಕ್ಕೆ ಕೈಜೋಡಿಸಬೇಕು ಅಂತ ತಿಳಿಸಿದರು. ನಾನಾದರೂ ಭಾವಿಸಿದ್ದೇನೆ, ನಾನು ನಿಜವಾಗ್ಲೂ ಹೇಳಬೇಕಂದ್ರೆ ಈ ರೈತರಿಗೆ ಬಹಳ ಕಷ್ಟ, ಮನೆ ಬಿಟ್ಟು ಬಂದರೆ ಮತ್ತೆ ಇನ್ನು ಹೋಗೋವರೆಗೂ ಇಷ್ಟೊಂದು ದಿವಸ ನಾನೇ ವ್ಯಾಪಾರ ಮಾಡೋಕ್ಕೆ ಊರಿಂದ ಬಂದರೆ
ಬೆಳಗ್ಗೆ ತಿಂಡಿ ತಿಂದು ಬಂದರೆ 4 ಗಂಟೆಗೆ ಹೋಗಿ ಊಟ ಮಾಡ್ತಿದ್ದೆ. ಸೊ ಅದೆಲ್ಲ ನಮ್ಗೆ ಅನುಭವ ಇತ್ತು, ಯಾಕೆಂದರೆ ಪ್ರಾಕ್ಟಿಕಲ್ ಮ್ಯಾನ್ ನಾವು. ಕಷ್ಟದಲ್ಲಿ ಸಾಮಾನ್ಯ ರೈತರು ಮಕ್ಕಳಾಗಿ ಹುಟ್ಟಿ ಆ ಕಷ್ಟ ಸುಖ ರೈತರದ ಅರ್ತಿರೋದ್ರಿಂದ ನಾನು ಈ ಮಿನಿ ವಿಧಾನಸೌಧ ಮಾಡಬೇಕಾದ್ರೆ ನಾನು ಭಾಳ ಮುಂದಾಲೋಚನೆ ಇಟ್ಕೊಂಡು ಅಗ್ರಿಕಲ್ಚರ್ ರಿಲೇಟೆಡ್ ಅಂದರೆ ಏನು ಕಂದಾಯ ಇಲಾಖೆಗೆ ಸಂಬಂಧಪಟ್ಟಂಥ, ಕೃಷಿ ಇಲಾಖೆಗೆ ಸಂಬಂಧಪಟ್ಟಂಥ ಎಲ್ಲ ಇಲಾಖೆಗಳು ಈ ಭಾಗದಲ್ಲಿದ್ದರೆ ರೈತರು ಬಂದು ಎಲ್ಲ ಒಂದೇ ಕಡೆ ಮಾಡ್ಕೊಂಡು ಹೋಗ್ತಾರೆ ಅನ್ನೋ ದೃಷ್ಟಿಯಿಂದ ಮಿನಿ ವಿಧಾನಸೌಧದಲ್ಲಿ ಇವತ್ತು ಎಲ್ಲ ಇಲಾಖೆ ಕಂದಾಯ ಇಲಾಖೆಗೆ ಸಂಬಂಧಪಟ್ಟಂಥ ಎಲ್ಲ ಅಧಿಕಾರಿಗಳು ಮತ್ತು ದಾಖಲಾತಿಗಳನ್ನು ಮಾಡಿ ಹೋಗ್ತಕ್ಕಂಥದ್ದು. ಅದಕ್ಕೆ ಸರಿಯಾಗಿ ಈಗ ಇದೊಂದು ನಮ್ಮದು ಅನ್ನದಾಸೋಹ, ಪಾಪ ಬರ್ತಾರೆ, ಬೆಳಗ್ಗೆ ಬರ್ತಾರೆ, ಅಧಿಕಾರಿಗಳು ಸಿಕ್ಕಲ್ಲ, ಮೀಟಿಂಗ್ ಹೋಗಿದ್ದೀವಿ ಅಂತ ಇನ್ನೊಂದಕ್ಕೆ ಹೋಗಿದ್ದಾರೆ, ಎಮ್ ಎಲ್ ಆರ್ ನೋಡ್ಬೇಕು ಅಂತ ಬರ್ತಾರೆ. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದ ಶ್ರೀ ಗುರು ಪರದೇಶಿ ಕೇಂದ್ರ ಮಹಾಸ್ವಾಮೀಜಿಗಳು ಮಾತನಾಡಿ, ಎಲ್ಲ ದಾನಕ್ಕಿಂತಲೂ ಅನ್ನದಾನವೇ ಶ್ರೇಷ್ಠ ದಾನ. ಮನುಷ್ಯನನ್ನ ಅನ್ನವನ್ನ ಹೊರತುಪಡಿಸಿದರೆ ಬೇರೆ ಯಾವುದರಿಂದಲೂ ತೃಪ್ತಿಪಡಿಸಲು ಸಾಧ್ಯವಿಲ್ಲ. ಪ್ರತಿದಿನ ಕೆಲಸ ಹರಸಿ ನಗರಕ್ಕೆ ಬರುವ ಜನರಿಗೆ ಡಾಕ್ಟರ್ ಶ್ರೀಧರ್ ಅವರು ಡಾಕ್ಟರ್ ಸತ್ಯಕುಮಾರ್ ರಿಲೀಫ್ ಫೌಂಡೇಶನ್ ಮೂಲಕ ಉಚಿತ ಅನ್ನದಾಸೋಹ ನಡೆಸುತ್ತಿರುವುದು ಉತ್ತಮವಾದ ಕೆಲಸ. ಸಮಾಜದಲ್ಲಿ ಉಳ್ಳವರು ಅನ್ನಸಂತರ್ಪಣಾ ಕಾರ್ಯಕ್ರಮ ನೆರವಾಗಬೇಕು ಅಂತ ತಿಳಿಸಿದರು. ನಮ್ಮ ವಿವೇಕಚಂದ್ ಡಾಕ್ಟರ್ ಹೇಳಿದ್ರು, ಎಲ್ಲಿ ಎಲ್ಲಿ ಯಾವ ಆಸ್ಪತ್ರೆಗೆ ಹೋದ್ರೆ ಡಾಕ್ಟರ್ ಇರ್ತಾರೆ ಅಂತಂದ್ರೆ ಕುಮಾರ್ ಡಾಕ್ಟರ್ ಶಾಪ್ ಹೋದಿರ್ತಾರೆ ಅಂತ. ಈಗ ಅದು ರೂಢಿಯಾಗಿತ್ತು, ನಡೆಸಲು ಐತಿ. ಇವರು ಅನ್ನದಾಸೋಹ ಮಾಡ್ತೀವಿ, ಕಲಾ ಇದನ್ನು ಮಾಡ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ ಅಂತ ಒಂದೊಂದು ಹೆಜ್ಜೆ ಬೇರೆ ಕಡೆಗೆ ಇಕ್ತಾ ಇದ್ದಾರೆ. ಅದು ಇಕ್ಕಿರು ಪರಿಪೂರ್ಣವಾಗಿ ಅದು ಶಾಶ್ವತವಾಗಿ ನಡೀತಕ್ಕಂಥ ವ್ಯವಸ್ಥೆಯನ್ನು ಮಾಡ್ಕೊಂಡು ಇಡ್ತಾ ಇದ್ದಾರೆ. ಅದು ನಿಜವಾಗಲೂ ಭಾಳ ಸಂತೋಷ. ನಮ್ಮ ಶಾಸಕರು ಹೇಳಿದಂತೆ ಅವ್ರ ತಂದೆಯವರು ಸತ್ಯಕುಮಾರ್ ಅವರು ಭಾಳ ಸತ್ಯಕುಮಾರ್ರವರೇ ಅವರು. ಇವತ್ತಿನ ದಿವಸ ಯಾವುದೇ ಬಡಬಗ್ಗರಿಗಾಗಲಿ ಎಲ್ಲರಿಗೂ ಸಹಾಯವನ್ನು ಮಾಡ್ಕೊಂಡು ಟ್ರೀಟ್ಮೆಂಟು ಕೊಟ್ಕೊಂಡು ಎಲ್ಲ ವ್ಯವಹಾರನೂ ಮಾಡ್ತಾಯಿದ್ರು. ಅದೇ ರೀತಿ ಅವ್ರ ಮಕ್ಕಳು ಸಹ ಶ್ರೀಧರ್ ಅವರು ಇವತ್ತು ಆ ಡಾಕ್ಟ್ರು ಶ್ರೀಧರ್ ಡಾಕ್ಟ್ರ್ ಕುಮಾರ್ ಡಾಕ್ಟ್ರ್ ಅಂತಲೇ ಅನ್ನೋದು. ಆ ಕುಮಾರ್ ಡಾಕ್ಟ್ರ್ ಅಂತಕ್ಕಂಥ ಹೆಸರನ್ನು ಇವತ್ತು ಮಗ ಉಳಿಸ್ಕೊಂಡಿರ್ತಕ್ಕಂಥದ್ದು, ನಮ್ಮ ಡಾಕ್ಟ್ರು ಆ ರೀತಿಯಲ್ಲಿ ನಡೀತಾ ಇರ್ತಕ್ಕಂಥದ್ದು ಭಾಳ ಸಂತೋಷ ನಮಗೆ. ಏನಂದರೆ ಕೊರೋನಾ ಟೈಮ್ನಲ್ಲಿ ಅವರು ಸಹಾಯ ಮಾಡಿದ್ದಂತ ನೆನೆಸ್ಕೊಂಡ್ರೆ ನಿಜವಾಗ್ಲೂ ಇವತ್ತು ಭಾಳ ಸಂತೋಷ ಆಗ್ತದೆ. ಅಂಥ ಕೆಲಸವನ್ನು ಬಡದುಗ್ಗರಿಗೆ ಎಲ್ಲರಿಗೂ ಮಾಡಿದ್ದು ಅದು ನಿಜವಾದ ಸಹಾಯ. ಆ ರೀತಿಯಲ್ಲಿ ಇವತ್ತು ಅನ್ನದಾಸೋಹವನ್ನು ಮಾಡಬೇಕು. ಬಂದಂಥ ಜನ ಹೊಚ್ಕೊಂಡು ಹೋಗಬಾರ್ದು, ಒಳ್ಳೆಯ ರೀತಿಯಲ್ಲಿ ಅವರು ಸಂತೋಷ ಹೋಗ್ಬೇಕು ಅಂತಕ್ಕಂಥ, ನಾವು ಎಲ್ಲ ಅನ್ನದ ಸಂತೋಷವಾಗಿ ಹೋಗ್ಬೇಕು ಅಂತಕ್ಕಂಥದ್ದು ಯಾರಿಗೂ ಇಲ್ಲ, ನಮ್ಗೆ ಯಾರಿಗೂ ಇಲ್ಲ. ಅಯ್ಯೋ ಅವ್ರ ಪಾಡ ಒಂದು ನಮ್ಮ ಪಾಡು ನಮ್ಮನ್ನು ಅಂತೀವಿ. ಆದರೆ ಅವ್ರಿಗೆ ಅವ್ರ ಬಡಬಕ್ಕು ಚೆನ್ನಾಗಿರಬೇಕು ಅಂತಕ್ಕಂಥ ಆಸೆ ಇವತ್ತು ಬಂದಿರತಕ್ಕಂಥದ್ದು, ಈ ಒಂದು ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥದ್ದು ಭಾಳ ಸಂತೋಷಕರವಾದ ವಿಚಾರ. ನಮ್ಮ ಇಬ್ಬರು ಡಾಕ್ಟ್ರುಗಳವರು ಸಹ ಅಷ್ಟೇ, ಅವರಿಬ್ಬರು ಚೆನ್ನಾಗಿ ಜೋಡಿ ಎತ್ತುಗಳು, ಅವರು ಯಾವುದೂ ಒಂದ್ಕೊಂದು ಬಿಡಲ್ಲ, ಚೆನ್ನಾಗಿ ನಡೆಸ್ತಾರೆ. ವಿವೇಕಚಂದ್ ಡಾಕ್ಟ್ರು ಮತ್ತು ಕುಮಾರ್ ಡಾಕ್ಟ್ರು ಇಬ್ಬರು ಮಾತಾಡಿಕೊಂಡೇ ಎಲ್ಲ ಕೆಲಸವನ್ನು ಮಾಡ್ತಕ್ಕಂಥದ್ದು. ನಮ್ಮ ವಿವೇಕಚಂದ್ ಡಾಕ್ಟ್ರ್ ಶಾಪು ಅಷ್ಟೇ ಚೆನ್ನಾಗಿ ನಡೀತಾ ಇದೆ, ಜನಸೇವೆಯನ್ನು ಚೆನ್ನಾಗಿ ಮಾಡ್ತಾ ಇದ್ದಾರೆ. ಅವರು ಸಹ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ, ಅದು ಭಾಳ ಸಂತೋಷ ಆಗಿರ್ತಕ್ಕಂಥದ್ದು. ಇದು ನಿತ್ಯ ದಾಸೋಹ ಅನ್ನದಾಸೋಹ ನಡೀತಕ್ಕಂಥದ್ದು ಯಶಸ್ವಿಯಾಗಿ ನಡೀಲಿ, ಅದಕ್ಕೆ ನಮಗನ್ನತಕ್ಕಂಥದ್ದು ಪೂರ್ಕವಾಗಿ ಯಾರು ಅವರು ಒಂದು ದಿವಸಕ್ಕೆ ಇಷ್ಟು ಹಣ ಕೊಟ್ಟರು ನಡೀತ ನಿಮ್ಮ ಹೆಸರಲ್ಲಿ ಊಟ ಹಾಕ್ತೀವಿ ಅಂತ ಹೇಳ್ತಾ ಇದ್ದಾರೆ. ಮತ್ತು ಯಾವ ಥರದ ಕಾರ್ಯಕ್ರಮದಲ್ಲಿ ಡಾಕ್ಟರ್ ವಿವೇಚನ್, ತಹಸೀಲ್ದಾರ್ ಪವನ್ ಕುಮಾರ್, ಇಒ ಸುದರ್ಶನ್, ಪೌರಾಯುಕ್ತ ವಿಶ್ವೇಶ್ವರಯ್ಯ ಬದರಗಡಿ, ಪ್ರಸಾದ್ ತಿಪಟೂರು, ಕೃಷ್ಣ, ಜ್ಯೋತಿ ಗಣೇಶ್, ರಾಜಣ್ಣ ಹಾಗೂ ಇತರರು ಹಾಜರಿದ್ದರು. ಮಂಜುನಾಥ್ ಹಾಲ್ಕುರಿಕೆ, ಅಮೋಕ್ ಟಿವಿ, ತಿಪಟೂರು. ಶಿರಾ ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿ 48ರಲ್ಲಿ ರಸ್ತೆ ಬದಿಯಲ್ಲಿ ನಿಂತಿದ್ದ ಲಾರಿಗೆ ಕಾರೊಂದು ಹಿಂಬದಿಯಿಂದ ಡಿಕ್ಕಿ ಹೊಡೆದ ಪರಿಣಾಮ ಕಾರಿನಲ್ಲಿದ್ದ ಇಬ್ಬರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಘಟನೆಯಲ್ಲಿ ಬಿಜಾಪುರ ನಿವಾಸಿಗಳಾದ ತಾಂಬಾ ಸೊಸೈಟಿಯ ಉಪಾಧ್ಯಕ್ಷರಾದ ಹನುಮಂತ ಕರನಿಂಗ ಅವರ ಮಗಳು ಅಶ್ವಿನಿ ಹನುಮಂತ ಕರನಿಂಗ ಅಪಘಾತದಲ್ಲಿ ಸ್ಥಳದಲ್ಲಿ ಮೃತಪಟ್ಟಿದ್ದಾರೆ. ಕಾರಿನಲ್ಲಿ 5 ಜನ ಬೆಂಗಳೂರಿಗೆ ತೆರಳುವ ಸಮಯದಲ್ಲಿ ಕಳ್ಳಂಬೆಳ್ಳ ಬಳಿ ರಸ್ತೆ ಬದಿಯಲ್ಲಿ ನಿಂತಿದ್ದ ಲಾರಿ ಡಿಕ್ಕಿ ಹೊಡೆದ ಪರಿಣಾಮವಾಗಿ ಅಪಘಾತ ಸಂಭವಿಸಿತು. ಅಪಘಾತದಲ್ಲಿ ಚಾಲಕ ಶಿವರಾಜ್ ಮತ್ತು ಆಶಾರಾಣಿ ಎಂಬುವರಿಗೆ ಗಾಯಗೊಂಡಿತು. ಚಿಕಿತ್ಸೆಗೆ ಬೆಂಗಳೂರಿಗೆ ರವಾನಿಸಲಾಗಿದೆ. ಕಳ್ಳಂಬೆಳ್ಳ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಉನ್ನತ ಶಿಕ್ಷಣ ಸಚಿವ ಹಾಗೂ ಚಿಕ್ಕಬಳ್ಳಾಪುರದ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಶಿಡ್ಲಘಟ್ಟ ತಾಲೂಕಿನ ಎಚ್ ಕ್ರಾಸ್ಗೆ ಅಧಿಕಾರಿಗಳೊಂದಿಗೆ ಭೇಟಿ ನೀಡಿ ಹೊಸಕೋಟೆಯಿಂದ ಚಿಂತಾಮಣಿಯವರೆಗೂ ರಸ್ತೆಯ ಮರುಡಾಂಬರೀಕರಣ ಮಾಡುತ್ತಿರುವ ಕಾಮಗಾರಿಯನ್ನು ಪರಿಶೀಲನೆ ನಡೆಸಿದರು. ಈ ವೇಳೆ ಮಾತನಾಡಿದ ಅವರು,
ಕಳೆದ ಬಜೆಟ್ನಲ್ಲಿ ದೇವನಹಳ್ಳಿಯಿಂದ ಕೋಲಾರದವರೆಗೂ ಚತುಷ್ಪಥ ರಸ್ತೆಯನ್ನ ಮಾಡಬೇಕೆಂದು ವಿನ್ಯಾಸ ಮಾಡಲಾಗಿದೆ. ತಾಲೂಕಿನ ಎಚ್ ಕ್ರಾಸ್ ಜಂಕ್ಷನ್ನಲ್ಲಿ ವಾಹನ ದಟ್ಟಣೆಯಿಂದ ಟ್ರಾಫಿಕ್ ಜಾಮ್ ಆಗ್ತದೆ. ಟೋಲ್ ಪ್ಲಾಜಾ ಬಳಿ ಬದಲಾವಣೆ ಮಾಡಬೇಕಾಗಿದೆ. ಹೊಸಕೋಟೆಯಿಂದ ಚಿಂತಾಮಣಿಯವರೆಗೂ 38.5 ಕೋಟಿ ಅನುದಾನ ಸರ್ಕಾರ ಮರು ಡಾಂಬರೀಕರಣಕ್ಕಾಗಿ ಬಿಡುಗಡೆಯಾಗಿದೆ. ನ್ಯಾಯಾಲಯಗಳಲ್ಲಿ ಕಾನೂನು ತೊಡಕಿನಿಂದ ಕಾಮಗಾರಿ ತಡವಾಗಿದ್ದು ಹೆಚ್ಚಿನ ಅನುದಾನ ನೀಡುವಂತೆ ಲೋಕೋಪಯೋಗಿ ಸಚಿವರ ಗಮನಕ್ಕೆ ತರಲಾಗುವುದು. ಮಾಡುವಂತಹ ಕೆಲಸ ಸರಿಯಾದ ರೀತಿಯಲ್ಲಿ ಗುಣಮಟ್ಟದ ರಸ್ತೆ ಆಗಬೇಕು ಅಂತ ಪರಿಶೀಲನೆ ನಡೆಸಲಾಗಿದೆ ಎಂದು ತಿಳಿಸಿದರು. ಈಗ ಚೀಫ್ ಇಂಜಿನಿಯರ್ ಅವರ ಒಂದು ಜೊತೆಯಲ್ಲಿ ಒಂದು ಪರಿಶೀಲನೆ ಮಾಡಿ ಇದಕ್ಕೆ ಹೆಚ್ಚುವರಿಯಾಗಿ ಅನುದಾನ ಒದಗಿಸ್ಕೊಡುವಂಥದ್ದಕ್ಕೆ ಇನ್ನೇನೇನು ಕೆಲವು ಬದಲಾವಣೆಗಳು ಮಾಡಬೇಕು ಅಂತಕ್ಕಂಥದ್ದಕ್ಕೆ ಕೆಲವು ಚರ್ಚೆಗಳು ಮಾಡಿದ್ವಿ. ಈಗ ಉದಾಹರಣೆಗೆ ಈಗ ಇಲ್ಲಿ ಟೋಲ್ ಪ್ಲಾಜಾ ಹತ್ರ ಅಷ್ಟು ವ್ಯವಸ್ಥಿತವಾಗಿಲ್ಲ, ಅದನ್ನು ಕೆಲವು ಬದಲಾವಣೆಗಳನ್ನು ಮಾಡಬೇಕು ಅಂತಕ್ಕಂಥದ್ದು ಇದೆ. ಅದಕ್ಕೆ ಒಂದೊಂದೇ ಪರಿಶೀಲನೆ ಮಾಡಿ ನಾನು ಮಿನಿಸ್ಟ್ರಿಗೆ ನಮ್ಮ ಲೋಕೋಪಯೋಗಿ ಸಚಿವರಿಗೆ ಪತ್ರ ಕೊಟ್ಟು ಇದಕ್ಕೆ ಹೆಚ್ಚುವರಿಯಾಗಿ ಸ್ವಲ್ಪ ಅನುದಾನ ಕೊಡಬೇಕು ಅಂತಕ್ಕಂಥ ಬೇಡಿಕೆ ಇಡಬೇಕು ಅಂತೇಳಿ ಈಗ ಈ ರಸ್ತೆಯ ಪರಿಶೀಲನೆ ಮಾಡ್ತಾ ಇದ್ದೀವಿ. ಸುಮಾರು 38.5 ಕೋಟಿ ಇವತ್ತು ಹೊಸಕೋಟೆಯಿಂದ ಚಿಂತಾಮಣಿಗೆ ಮರು ಡಾಂಬರೀಕರಣಕ್ಕಾಗಿರ್ತಕ್ಕಂಥದ್ದು ಕೆಲವು ನ್ಯಾಯಾಲಯದ ತೊಡಕುಗಳಿಂದ ತಡ ಆಗಿತ್ತು. ಆದರೆ ಈಗ ಅದನ್ನೆಲ್ಲ ನಾವು ಸುಮಾರು 9 ತಿಂಗಳಿಂದ ನಿವಾರಣೆ ಮಾಡಿ ಪ್ರಾರಂಭ ಮಾಡಿದ್ದೀವಿ. ಆದರೆ ಮಾಡುವಂಥ ಕೆಲಸ ಸರಿಯಾದ ರೀತಿ ಆಗಬೇಕು ಅಂತಕ್ಕಂಥ ಉದ್ದೇಶದಿಂದ ಇದನ್ನು ಪರಿಶೀಲನೆ ಮಾಡುವಂಥದ್ದಕ್ಕೆ ಇವತ್ತು ಬಂದಿದ್ದೀವಿ. ಆದಷ್ಟು ಇದನ್ನು ಸರಿಯಾದ ರೀತಿಯಲ್ಲಿ ಜನರಿಗೆ ಗುಣಮಟ್ಟದ ರಸ್ತೆ ಆಗ್ತಕ್ಕಂಥದ್ದಕ್ಕೆ ಪ್ರಯತ್ನ ಮಾಡ್ತೇವೆ. ಇನ್ನು ಈ ಸಂದರ್ಭದಲ್ಲಿ ಲೋಕೋಪಯೋಗಿ ಇಲಾಖೆಯ ಮುಖ್ಯ ಎಂಜಿನಿಯರ್ ತಹಶೀಲ್ದಾರ್ ಬಿಎನ್ ಸ್ವಾಮಿ, ಸರ್ಕಲ್ ಇನ್ಸ್ಪೆಕ್ಟರ್ ಶ್ರೀನಿವಾಸ್ ಎಂ ಸೇರಿದಂತೆ ಇತರೆ ಅಧಿಕಾರಿಗಳು ಹಾಜರಿದ್ದರು. ಕೋಟಹಳ್ಳಿ ಅನಿಲ್ ಕುಮಾರ್, ಅಮೋಕ್ ಟಿವಿ, ಶಿಡ್ಲಘಟ್ಟ. ಬೇಸಿಗೆ ಕಾಲ ಆರಂಭಿಸಿದ್ದು ಮಾನ್ವಿಯಲ್ಲಿ ಸಮಾಜ ಸೇವಕ ಹನುಮಂತ ಕೋಟೆಯವರು ಕುಡಿಯುವ ನೀರಿನ ಅರವಟ್ಟಿಗೆ ಪ್ರಾರಂಭಿಸಿರುವುದು ಶ್ಲಾಘನೀಯ ಅಂತ ಮಾನ್ವಿ ಪುರಸಭೆಯ ಮಾಜಿ ಅಧ್ಯಕ್ಷ ನಜೀರುದ್ದೀನ್ ಖಾದ್ರಿ ತಿಳಿಸಿದ್ದಾರೆ. ಪ್ರಸ್ತುತ ದಿನಮಾನದಲ್ಲಿ ಉಳ್ಳವರು ಹಾಗೂ ಶ್ರೀಮಂತರು ಸಾಮಾಜಿಕ ಕಾರ್ಯ ಮಾಡುವಲ್ಲಿ ಹಿಂದೇಟು ಹಾಕ್ತಾರೆ. ಅಂಥದ್ರಲ್ಲಿ ಸಮಾಜ ಸೇವಕ ಹನುಮಂತ ಕೋಟೆಯವರು ಬಡವರಿಗೆ ಅನುಕೂಲವಾಗಲಿ ಅಂತ ಕುಡಿಯುವ ನೀರಿಗೆ ಅರವಟ್ಟಿಗೆ ಪ್ರಾರಂಭಿಸಿರುವುದು ಮೆಚ್ಚುವಂಥದ್ದು. ಹನುಮಂತ ಕೋಟೆಯವರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಾಮಾಜಿಕ ಸೇವೆ ಮಾಡುವ ಮೂಲಕ ಬಡವರ ಬಗ್ಗೆ ಕಾಳಜಿ ಇರಲಿ ಅಂತ ಬಯಸಿದ್ರು. ಸಹಾಯ ಸಹಕಾರ ಇದೆ. ಯಾಕೆ ಮಾತು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಎಲ್ಲರೂ ಬಣ್ಣದ ಮಾತಾಡ್ತಾರೆ, ಬಟ್ ಕಾರ್ಯ ಕೆಲಸ ಮಾಡುವಂತ ಸಂದರ್ಭದಲ್ಲಿ ಸಹಾಯ ಮಾಡೋದು ಅದು ದೊಡ್ಡ ಗುಣ. ಯಾಕಂತೇಳು ಎಷ್ಟೋ ಜನ ಕೋಟಿಗಟ್ಟಲೆ, ನಮ್ಮ ಗುರುಗಳು ಹೇಳಿದಾಗ ಎಷ್ಟೋ ಜನ ಕೋಟಿಗಟ್ಟಲೆ ಆಸ್ತಿಯನ್ನು ಸಂಪಾದಿಸಿವೆ, ಬಟ್ ಏನು ಹಿಂದೆ ಕಟ್ಕೊಂಡು ಹೋಗ್ತೀವಿ? ಇಂಥ ಸಾಮಾಜಿಕ ಸೇವೆ ಸಲ್ಲಿಸ್ತೀನಿ ಅಂತ ಒಂದು ಮಾತು ಅವ್ರಿಗೆ ಕಿವಿಯಾಗಿ ಹೇಳಿದಾಗ ಅವ್ರದೇ ಆದಂಥ ಒಂದು ನಿಸ್ವಾರ್ಥದಲ್ಲಿ ಸಹಾಯ ಸಹಕಾರ ಮಾಡ್ತಾರೆ. ಬಟ್ ಅವ್ರಿಗೆ ಯಾವಾಗಲೂ ನಾನು ಬ್ಯಾತಾಳ ಕಳ್ದಂಗೆ ಕಾಡ್ತಾ ಇರ್ತೀನಿ. ಯಾವುದೋ ಒಂದು ಸಾಮಾಜಿಕ ಸೇವೆ ಮಾಡುವಾಗ ಬೇಕು ಸಹಕಾರ ಅಂತ ಗಲೆ ಬಿದ್ದು ಅವ್ರ ಹತ್ರ ನಾನು ಸಾಮಾಜಿಕ ಸೇವೆಗೆ ಅವ್ರನ್ನ ತೊಗೊಂಡು ನನ್ನ ಕೆಲಸಗಳು ಮುಂದುವರಿಸ್ತಾ ಇದ್ದೀನಿ. ಆಗ ನಮ್ಮ ಸಬ್ಜಲಿ ಸಹಕಾರ ಅಂತ ಯಾರು ಮಾತಾಡ್ಬೇಕು. ನೀರಿಂದ ಅರವಟ್ಟಿಗೆ ಪಕ್ಕಾ ಹೌಸಿಂಗ್ ಕಾಂಪ್ಲೆಕ್ಸ್ ಹತ್ರ ಹನುಮಂತ ಕೋಟೆ ಇವಾಗ ಇಡ್ತೀನಿ ಅಂತೇಳಿ ಒಂದು ವಾರದಿಂದ ಹೇಳಕತ್ತಿದ್ರು. ಆಯ್ತು, ಒಳ್ಳೆ ಕೆಲಸ ಅಪ್ಪ ಅಂದ್ರು. ಇವತ್ತೇನು ಮಜ್ಜಿಗೆ ಅಂತೇಳಿ ಇದು ಮಾಡ್ಯಾರ, ಒಳ್ಳೆ ಕಾರ್ಯಕ್ರಮ ಅದು. ಎಲ್ಲರೂ ಮಾಡೋದಾಗಿಲ್ಲ, ಇದು ಎಲ್ಲರ ತಲೆ ಇರ್ತದೆ. ಕೆಲಸ ಗುಟ್ಟು ಮಾಡ್ಬೇಕಂದ್ರೆ ಎಲ್ಲರಿಗೆ ಮನಸ್ಸಿರಬೇಕು. ಒಳ್ಳೆ ಕಾರ್ಯಕ್ರಮ ಮಾಡ್ತಾರೆ, ನಾವು ಯಾವತ್ತಿಗೆ ಆಗಲಿ ಅವರಿಗೆ ಸಪೋರ್ಟ್ ಮಾಡ್ಕೊಂತ ಜೊತೆಗಿರ್ತೀವಿ ಅಂತ. ಹವಾಮಾನ ವೈಪರೀತ್ಯ, ವಾತಾವರಣದಲ್ಲಿ ಒಣಹವೆ, ತಾಪಮಾನದಲ್ಲಿ ಏರಿಕೆಯಂತಹ ಹವಾಮಾನ ವೈಪರೀತ್ಯದಿಂದಾಗಿ ಉತ್ತಮ ಮಾವು ಬೆಳೆ ನಿರೀಕ್ಷೆಯಲ್ಲಿದ್ದ ಕೋಲಾರದ ಬೆಳೆಗಾರರಲ್ಲಿ ಇದೀಗ ಹೂವು ಉದುರುವ ಕಾಯಿಲೆಯ ಆತಂಕ ಮನೆ ಮಾಡಿದೆ. ರಾಜ್ಯದಲ್ಲೇ ಅತಿ ಹೆಚ್ಚು ಮಾವು ಬೆಳೆಯುವ ಜಿಲ್ಲೆಯಾಗಿರುವ ಕೋಲಾರದಲ್ಲಿ ಬರೋಬ್ಬರಿ 55,000 ಹೆಕ್ಟೇರ್ ಪ್ರದೇಶದಲ್ಲಿ ಮಾವನ್ನ ಬೆಳೆಯಲಾಗಿದೆ. ಕಳೆದ ವರ್ಷ ಸೈಕ್ಲೋನ್ ಪ್ರಭಾವದಿಂದ ಮಚ್ಚೆ ರೋಗದಿಂದ ಮಾವು ಇಳುವರಿ 40% ಕೈಕೊಟ್ಟಿತ್ತು. ಇದೀಗ ಕಾಯಿ ಬಿಡುವ ಮುನ್ನವೇ ಹೂವು ಉದುರುವಿಕೆ ಹಿನ್ನೆಲೆ ಮಾವು ಫಸಲಿನ ಮೇಲೆ ಆಸೆಯನ್ನ ರೈತ ಕಳೆದುಕೊಳ್ಳುವಂತಾಗಿದೆ. ಬಿಸಿಲಿನ ಹೊಡೆತಕ್ಕೆ ಕ್ರಮೇಣವಾಗಿ ಉದುರುತ್ತಿದೆ. ಹೂವು ಹಾಗೂ ಬಟಾಣಿ ಗಾತ್ರದ ಪಿಂದೆ ಹಂತದಲ್ಲೇ ಉದುರುತ್ತಿದೆ. ಡಿಸೆಂಬರ್ನಲ್ಲಿ ಬೇಕಾಗಿದ್ದ ಹೂವು ತಡವಾಗಿ ಫೆಬ್ರವರಿ ತಿಂಗಳಲ್ಲಿ ಬಿಟ್ಟದ್ದು ರೈತರಿಗೆ ಸಮಸ್ಯೆ ತಂದೊಡ್ಡಿದೆ ಅಂತ ರೈತರು ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ. ಬಿಸಿಲಿಂದ ಹೂವು ಎಲ್ಲ ಉದುರ್ತಾ ಇದೆ, ಫಸಲು ಕಮ್ಮಿ. ಫಸಲು ಏನು ಇವಾಗ ಕ್ಲೈಮೇಟ್ ಜಾಸ್ತಿ ಆಗೋದೇ 30% ಇದೆ. ಇವಾಗ ಮಾರ್ಚ್ ಏಪ್ರಿಲಲ್ಲಿ ಇನ್ನೂ ಜಾಸ್ತಿ ಆಗ್ಬೋದು. ಜಾಸ್ತಿ ಆಗಿ ಪಿಂದೆ ಎಲ್ಲ ಉದುರೋದು ಜಾಸ್ತಿ ಆಗುತ್ತೆ. ಇವಾಗ ಏನು 40% 30% ಇದೆ ಗಿಡಗಳಲ್ಲಿ. ಲಾಸ್ಟ್ ಬರೋ ವರ್ಷದಲ್ಲೇ ಒಂದು 20% ಬರ್ತದೆ. ಮಂಡಿ ಹೋಗೋ ವರ್ಷದಲ್ಲಿ ಎಷ್ಟು % ಬರ್ತದೋ ಗೊತ್ತಿಲ್ಲ. ರೈತರಿಗೆಲ್ಲ ಸ್ವಲ್ಪ ಅನಾನುಕೂಲ ಆಗಿದೆ ಇದು. ಫಸಲಿಗೆ ಸರಿ ಜಾಸ್ತಿ ಕಮ್ಮಿ. ಹೂವೇ ಎಲ್ಲ ಕ್ಲೀನಾಗಿ ಒಂದು 50% ಎಲ್ಲ ಉದುರೋಗಿದೆ.
ಅದರಿಂದ ಈಗ ಫಸಲು ಕಮ್ಮಿನೇ ಆಗಿದೆ. ಮುಂಚೆ ಏನೋ ಇಲ್ಲ, ಇವ ಮಾಮೂಲಿ ಆಗ್ತಾಯಿತ್ತು. ವರ್ಷದಾಗ ಮಳೆ ಜಾಸ್ತಿ ಆಗೋಗಿ ಕಾಯೆಲ್ಲ ಮಚ್ಚೆ ಬಂದುಬಿಡ್ತು. ಮಚ್ಚೆ ಬಂದಾಗ ಎಲ್ಲ ಕೆಳಗಡೆನೆ ಬಿಟ್ಟಾಕಿದ್ವಿ ಕಾಯಿಗಳೆಲ್ಲ. ಒಂದು ಗಿಡದಲ್ಲಿ ಅರ್ಧ ಕೆಳಗಡೆ, ಅರ್ಧ ಮಂಡಿಗಾಗಿದ್ವಿ. ಮುಂಡೆ ಹಾಕಿದ್ದಲ್ಲೇ ಅಲ್ಲೇ ಅವರು 10% ತೆಗೆದಾದ್ರು. 40% ಅಲ್ಲಿ ರೇಟು ಕಮ್ಮಿ ಆಗೋಯ್ತು. ಎಲ್ಲ 15-20 ಆಗ್ತಾ ಇರೋದು 7-8 ಬಂದುಬಿಡ್ತು. ಅದರಿಂದ ಲಾಸ್ಟ್ ಇಯರು ಏನೂ ಜನಗಳಿಗೆ ಅನುಕೂಲ ಆಗಲಿಲ್ಲ. ಈ ಸರಿ ಏನಾಗುತ್ತೋ, ಈ ಡ್ರಾಪ್ ಎಲ್ಲ ಹೂ ಎಲ್ಲ ಡ್ರಾಪ್ ಆಗೋಗಿದ್ದೆ, ಜನಗಳಿಗೆ ಅನಾನುಕೂಲ ಆಗಿದೆ, ಏನಾಗುತ್ತೋ ಏನು ನೋಡಬೇಕು. ತಾಪಮಾನ ಹೆಚ್ಚಾಗಿರೋದ್ರಿಂದ ಮಾವಿನ ಮರಗಳಲ್ಲಿ ಹೂವು ಉದುರಿ ಕಾಯಿ ಕಚ್ಚಿದ್ದೀರಾ, ಫಸಲು ಇಳುವರಿ ಕಡಿಮೆ ಆಗುವಂಥ ಸಾಧ್ಯತೆ ತುಂಬ ಇದೆ. ಈ ವರ್ಷ ಸುಮಾರು 8 ತಿಂಗಳಿಂದ ಮಳೆ ಬೀಳದೆ ಅನನುಕೂಲವಾಗಿ ಇವತ್ತು ಬಿಸಿಲಿನ ತಾಪಮಾನ ಹೆಚ್ಚಾಗಿ ಭೂಮಿಯಲ್ಲೂ ಸಹ ಬಿಸಿ ಮತ್ತು ಮೇಲ್ಗಡೆಯಿಂದನೂ ಬಿಸಿಲಿನ ತಾಪ ಹೆಚ್ಚಾಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ಸಲ ಫಸಲು ತುಂಬ ಕಮ್ಮಿ ಆಗ್ತಾ ಇದೆ. ಡಿಸೆಂಬರ್ನಲ್ಲಿ ಬರಬೇಕಾದಂತಹ ಮಾವಿನ ಹೂವು ಫೆಬ್ರವರಿಯಲ್ಲಿ ಹೂವು ಮೈ ತುಂಬಿಕೊಂಡಿದೆ ಮರಗಳಲ್ಲಿ. ಆದ್ದರಿಂದ ಈ ಒಂದು ಸಮಯದಲ್ಲಿ ರಾಗಿ ಕಾಳಷ್ಟು ಅವರೆ ಮಾವಿನ ಪಿಂದೆಗಳಾಗ್ತಾ ಇದ್ರೂ ಸಹ ಈ ಬಿಸಿಲಿನ ತಾಪಮಾನಕ್ಕೆ ಉದುರೋಗಿ ಇಳುವರಿ ಕುಂಠಿತವಾಗಿ ರೈತರಿಗೆ ಸಂಕಷ್ಟ ಒದಗಿ ಬರ್ತಾರೆ. ಗುಂಡ್ಲುಪೇಟೆ ತಾಲೂಕಿನ ಚಿಕ್ಕತುಪ್ಪೂರು ಗ್ರಾಮದಲ್ಲಿ ಗಡಿ ಗುರುತಿಸುವ ಹೆಸರಿನಲ್ಲಿ ರೈತರನ್ನ ಒಕ್ಕಲೆಬ್ಬಿಸುವ ಕೆಲಸ ಮಾಡಲಾಗ್ತಿದೆ ಅಂತ ಆರೋಪಿಸಿ ಗ್ರಾಮದ ರೈತರು ಗಡಿ ಗುರುತಿಸುವ ಜಾಗದಲ್ಲಿ ಟೆಂಟ್ ಹಾಕಿ ಪ್ರತಿಭಟನೆ ನಡೆಸಿದ್ದಾರೆ. ಗ್ರಾಮದ ಸರ್ವೆ ನಂಬರ್ 55ರಲ್ಲಿ ಗಡಿ ಗುರುತಿಸಲು ಬಂದ ಅಧಿಕಾರಿಗಳ ವಿರುದ್ಧ ಗೆರಾವ್ ಹಾಕಿದ ಗ್ರಾಮಸ್ಥರು ಗ್ರಾಮದ SC/ST ಜನಾಂಗದ ರೈತರಿಗೆ ಅನ್ಯಾಯವೆಸಗಲು ಜಿಲ್ಲಾಡಳಿತ ಮುಂದಾಗಿದೆ ಅಂತ ಆರೋಪಿಸಿದರು. 1970ರಿಂದಲೂ ಇದೇ ಜಾಗದಲ್ಲಿ ಬೇಸಾಯ ಮಾಡಿ ಜೀವನ ಸಾಗಿಸುತ್ತಿದ್ದೇವೆ. ಈಗ ಏಕಾಏಕಿ ಜಮೀನು ವಶಕ್ಕೆ ಮುಂದಾದರೆ ನಮ್ಮ ಗತಿ ಏನು? ಟ್ರಕ್ ಟರ್ಮಿನಲ್ಗೆ ಯಾವುದೇ ಕಾರಣಕ್ಕೂ ಅವಕಾಶ ಮಾಡಿಕೊಡೋದಿಲ್ಲ. ನ್ಯಾಯ ಸಿಗುವವರೆಗೂ ಪ್ರತಿಭಟನೆ ಕೈಬಿಡೋದಿಲ್ಲ ಅಂತ ಗ್ರಾಮಸ್ಥರು ಪ್ರತಿಭಟನೆಯನ್ನ ನಡೆಸಿದ್ರು. ಜಿಲ್ಲಾಧಿಕಾರಿಗಳಿಗೆ ಧಿಕ್ಕಾರ. ಕರ್ನಾಟಕ ರಾಜ್ಯ ಕಾನೂನಂತೆ ಕಾನೂನು. ಈ ವೇಳೆ ಪೊಲೀಸರು ಮತ್ತು ಗ್ರಾಮಸ್ಥರ ನಡುವೆ ಮಾತಿನ ಚಕಮಕಿ ನಡೆದತ್ತು. ಗ್ರಾಮಸ್ಥರು ಮಾತ್ರ ಜಮೀನು ಬಿಟ್ಟು ಕೊಡುವುದಿಲ್ಲ ಅಂತ ಪಟ್ಟು ಹಿಡಿದಿದ್ದಾರೆ. ಜೀವನ ಉಳುಮೆ ಮಾಡ್ಕೊ ಬಂದಿರೋದು, ಆದ್ರೆ ಇವರು 1975ರಲ್ಲಿ ಆಗಿನ ಸರ್ಕಾರಗಳು ಇವ್ರಿಗೆ ಪಠ್ಯ ಪುಸ್ತಕಗಳನ್ನ ಕೊಟ್ಟಿದ್ದಾರೆ, ಮತ್ತೆ 1997ವರೆಗೂ ಕಂದಾಯ ರಸೀದಿಗಳನ್ನ ಕಟ್ಸ್ಕೊಂಡಿದ್ದಾರೆ. ಈಗ ಹೇಳ್ತಿರೋ ತಹಸೀಲ್ದಾರರು ನೀವು ಆಸ್ತಿಯಿಂದ ಏನು ಮಾಡ್ತಿರೋ ಅಂತ. ನಾವು 1975ರಲ್ಲಿ ನಾವು ಇನ್ನೂ ಜನ್ಮನೆ ತಾಳಿರಲಿಲ್ಲ. ಆಗ ನಮ್ಮ ತಂದೆ ತಾಯಿಗಳು ಮಾಡ್ತಿದ್ರು, ಅವ್ರಿಗೆ ಅರಿವಿರಲಿಲ್ಲ. ಇವ್ರು ಯಾರೋ ಸರ್ಕಾರದವ್ರು ಆಗಲಿ ಅವ್ರ ರೀತಿ ಅರಿವಿಲ್ಲದವ್ರ ಜ್ಞಾನ ಮೂಡಿಸ್ಬೇಕಾದ ಇವ್ರ ಕರ್ತವ್ಯವಾಗಿತ್ತು. ಈಗ ಏಕಾಏಕಿ ಈ SC/ST ಜಮೀನವ್ರನ್ನ ನಿನ್ನೆ ಪೊಲೀಸ್ನವ್ರನ್ನ ಅಡ್ಡಗಟ್ಟಿ ನಮ್ಮನ್ನೆಲ್ಲ ಹೊರಗೆ ಕರೆಸಿಬಿಟ್ಟು ಈ ಥರ ಟ್ರೆಂಚ್ ಮಾಡಿದ್ರಲ್ಲ, ಇದು ನ್ಯಾಯ ಅಲ್ಲ. ಇದು ನಾವು ಏನು ಗೆಲ್ಲುವ ತನಕ ಮಾತ್ರ ನಾವು ಇದು ಬಿಟ್ಟು ನಾವು ಕದಲೋದಿಲ್ಲ. ಯಾವ ಉದ್ದೇಶಕ್ಕೋಸ್ಕರ ಮಾಡಿದ್ರು ಅಂದ್ಬಿಟ್ಟು ಸಂಬಂಧಪಟ್ಟ ಮುಖ್ಯಮಂತ್ರಿಗಳೇ ಆಗಲಿ, ಈಗ ಅಹಿಂದ ನಾಯಕರು ಮುಖ್ಯಮಂತ್ರಿಗಳಾಗಿದ್ದಾರೆ, ಅವರು ಅಹಿಂದ ಓಟ್ಲೆ ಮತವಾಗಿ ರಾಜ್ಯದ ಮುಖ್ಯಮಂತ್ರಿ ಆಗಿರೋದು. ಈಗ ಈಗ ದಲಿತರಿಗೆ ಈ ಥರ ಅನ್ಯಾಯ ಆದಾಗ ನಮ್ಮನ್ನು ಕೇಳೋರು ಯಾರು? ಇದು ನಮ್ಮ ಪ್ರಶ್ನೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿ ಆಗಲಿ ಮಂತ್ರಿಗಳಾಗಲಿ ನಮಗೆ ಉತ್ತರ ಕೊಡಬೇಕು, ಮತ್ತೆ ಇದಕ್ಕೆ ಪರ್ಯಾಯವಾಗಿ ನಾವು ಬೇರೆ ಕಡೆ ವ್ಯವಸ್ಥೆ ಮಾಡ್ಕೊಡ್ಬೇಕು, ಇಲ್ದಿರ ನಾವು ಜಾಗ ಬಿಟ್ಟು ನಾವು ಕದಲೋದಿಲ್ಲ. ಬಿಜೆಪಿ ಅವರು ಶ್ರೀರಾಮನ ಹೆಸರಿನಲ್ಲಿ ರಾಜಕೀಯ ಮಾಡ್ತಿದ್ದಾರೆ, ಮಿಕ್ಕಂತವರನ್ನ ದೂರ ಇಡುವ ಕೆಲಸಕ್ಕೆ ಮುಂದಾಗಿದ್ದಾರೆ. ಆದರೆ ನಾವು ಕೂಡು ಕುಟುಂಬದಲ್ಲಿ ಬಾಳಬೇಕು ಎಂಬುದು ಕಾಂಗ್ರೆಸ್ ಆಶಯವಾಗಿದೆ ಅಂತ ಬಿಜೆಪಿ ಅವರ ವಿರುದ್ಧ ಗುಬ್ಬಿಯಲ್ಲಿ ಶಾಸಕ ಶ್ರೀನಿವಾಸ್ ಕಿಡಿಕಾರಿದ್ದಾರೆ. ಸುದ್ದಿಗಾರರ ಜೊತೆ ಮಾತನಾಡಿದ ಅವರು, ಬಿಜೆಪಿ ಅವರು ಶ್ರೀರಾಮ್ ಎನ್ನುವ ಮೂಲಕ ಸೀತೆಗೆ ಡೈವರ್ಸ್ ಕೊಡಿಸುವುದಕ್ಕೆ ಮುಂದಾಗಿದ್ದಾರೆ. ಇನ್ನು ಲೋಕಸಭಾ ಚುನಾವಣೆಯಲ್ಲಿ ಹೈಕಮಾಂಡ್ ಯಾರಿಗೆ ಟಿಕೆಟ್ ನೀಡುತ್ತದೆಯೋ ಅವರಿಗೆ ನಾವೆಲ್ಲರೂ ಬೆಂಬಲ ಸೂಚಿಸಿ ಗೆಲ್ಲಿಸಿಕೊಂಡು ಬರುತ್ತೇವೆ ಅಂತ ತಿಳಿಸಿದ್ದಾರೆ. ಹೈಕಮಾಂಡ್ ಯಾರಿಗೆ
ಅಲ್ಲ ಎಲ್ಲೋ ಒಂದ್ ಕಡೆ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಅವರ ನಡುವೆ ಮತ್ತೆ ಶುರುವಾಗ್ಬಿಡ್ತಿದ್ಯಾ ಅಂತ ತುಮಕೂರು ವಿಚಾರದಲ್ಲಿ ಎಲ್ಲೋ ಶುರುವಾಗ್ತಾ ಇದೆಯಾ ಅಂತ. ಏನಿಲ್ಲ, ನೀವು ಶುರು ಮಾಡ್ಕೊಂತೀರಿ ಅಷ್ಟೇ. ಅಷ್ಟು ಬಿಟ್ಟರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಡೆಪ್ಟಿ ಸಿ ಎಮ್ ಸಿ ಎಮ್ ಮಧ್ಯೆ ಆಗಲಿ, ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಶಾಸಕರುಗಳ ಮತ್ತು ಮಂತ್ರಿಗಳ ಮಧ್ಯೆ ಆಗಲಿ ಯಾವುದೂ ಗೊಂದಲ ಇಲ್ಲ. ಎಲ್ಲರೂ ಫರ್ಮ್ ಆಗಿದ್ದೀವಿ, ಎಲ್ಲರೂ ಸೇರಿ ಒಂದು ಒಗ್ಗಟ್ಟಾಗಿ ಮಾತಾಡಿ ಕ್ಯಾಂಡಿಡೇಟ್ ಆಗ್ತಕ್ಕಂಥದ್ದನ್ನ ನಾವೆಲ್ಲ ಮಾಡ್ತೀವಿ. ಮತ್ತು ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಮುದ್ದಣ್ಣವರನ್ನು ಸೇರಿಸ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ಜಿಲ್ಲೆಯ ಎಲ್ಲ ನಾಯಕರು ಕೂತ್ಕೊಂಡು ಮಾತನಾಡಿ ಯಾರು ಕೊಡ್ತಾರೋ ಯಾರು ಹೇಳ್ತಾರೋ ಅವರಿಗೆ ಟಿಕೆಟ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ನಾವೆಲ್ಲ ಮುಕ್ತವಾಗಿದ್ದೀವಿ, ಏನೂ ಸಮಸ್ಯೆ ಇಲ್ಲ. 100% ನಮ್ಮ ಕ್ಯಾಂಡಿಡೇಟು ಎಲ್ಲರ ಇಷ್ಟಪಡ್ತಕ್ಕಂಥ ಕ್ಯಾಂಡಿಡೇಟ್ ಆಗ್ತೀವಿ. ಅದು ಯಾರು ಬಿಜೆಪಿ ಅವ್ರು ಜೈರಾಮ್ ಅಂತಾರೆ, ಸೀತೆಗೆ ಡೈವರ್ಸ್ ಕೊಡ್ತಾರಲ್ಲ, ಕೊಡಿಸ್ತಾರಲ್ಲ, ಬರೀ ರಾಮನ ಇಟ್ಕೊಂಡು ಸೀತೆಗೆ ಡೈವರ್ಸ್ ಕೊಡ್ತಾರೆ ಅಂದ್ರೆ ಬಿಜೆಪಿ ಅವ್ರು ಸೀತೆಗೆ ಡೈವರ್ಸ್ ಕೊಡೋದು ಅಂತ ಕೆಲಸ ಅವ್ರು ಮರೆಯಾಳು ಮಾಡಿದೆ ಅವ್ರ ಕೆಲಸ. ಅಲ್ಲ ಡೈವರ್ಸ್ ಅಂದ್ರೆ ಯಾವ ಥರ? ಈಗ ಬರೀ ರಾಮನ ಇಟ್ಕೊಂಡು ಸೀತೆ ಅವ್ರು ಎಲ್ಲಿ ಕಳಿಸ್ಬೇಕು? ನಮ್ಮ ವ್ಯವಸ್ಥೆ ಹಂಗೆ ಸೀತಾರಾಮರ ಕಲ್ಯಾಣ ಅಂತ ನಾವು ಮಾಡೋದು. ಎಲ್ಲೇ ಆಗಲಿ ನಾವು ಬಹುಕುಟುಂಬ ವ್ಯವಸ್ಥೆಯಲ್ಲಿ ಬದುಕ್ತಕ್ಕಂಥವ್ರು. ಅವ್ರು ಬರೀ ರಾಮನೇ ರಾಮಕ್ಕೆ ಜೈ ಅಂದ್ಬಿಟ್ರೆ ಸೀತೆ ಹಾಕೊಂಡು ನೋಡೋರು. ಅದಕ್ಕೆ ನಾವು ಸೀತಾರಾಮ ಸೀತೆಯನ್ನು ಸೇರಿಸ್ಕೊಂಡು ಹೊರಟಿದ್ದೀರಾ? ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಅಸಂಘಟಿತ ವಲಯದ ಕಾರ್ಮಿಕರು ತಮಗಾಗಿ ಸರ್ಕಾರ ರೂಪಿಸಿ ಅನುಷ್ಠಾನಗೊಳಿಸಿರುವ ಸವಲತ್ತುಗಳನ್ನು ಪಡೆದುಕೊಳ್ಳಬೇಕಾದರೆ ಸಂಘಟಿತರಾಗುವುದು ಅತ್ಯಗತ್ಯ ಅಂತ ಬಾಗೇಪಲ್ಲಿ ತಾಲೂಕು ಕಾರ್ಮಿಕ ಇಲಾಖೆ ಅಧಿಕಾರಿ ಸತೀಶ್ ತಿಳಿಸಿದ್ದಾರೆ. ಬಾಗೇಪಲ್ಲಿ ಪಟ್ಟಣದಲ್ಲಿ 1ನೇ ವಾರ್ಡ್ನಲ್ಲಿ ತಾಲೂಕು ಕಾರ್ಮಿಕ ಇಲಾಖೆ ಮತ್ತು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಕಟ್ಟಡ ಮತ್ತು ಇತರೆ ಕಾರ್ಮಿಕ ಸೇವಾ ಟ್ರಸ್ಟ್ ಸಂಯುಕ್ತ ಆಶ್ರಯದಲ್ಲಿ ನಡೆದ ನೂತನ ಕಚೇರಿ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಈ ವೇಳೆ ಮಾತನಾಡಿದ ಅವರು, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಅಸಂಘಟಿತ ಕಾರ್ಮಿಕರ ಕಲ್ಯಾಣಕ್ಕಾಗಿ ಅನೇಕ ಯೋಜನೆಗಳನ್ನು ಜಾರಿಗೊಳಿಸಿದೆ. ಇವುಗಳಲ್ಲಿ ವಸತಿ, ಶಿಕ್ಷಣ, ಆರೋಗ್ಯ, ಪೆನ್ಷನ್ ಇತ್ಯಾದಿ ಇದ್ದು ಕಾರ್ಮಿಕ ಇಲಾಖೆಗೆ ಕಾಲಕಾಲಕ್ಕೆ ಭೇಟಿ ನೀಡುವ ಮೂಲಕ ಈ ಯೋಜನೆಗಳ ಸದುಪಯೋಗವನ್ನು ಮಾಡಿಕೊಳ್ಳಬಹುದು. ಕಟ್ಟಡ ಕಾರ್ಮಿಕರು ಸೇರಿದಂತೆ ಇತರೆ ವರ್ಗದ ಕಾರ್ಮಿಕರಿಗೆ ಗುರುತಿನ ಚೀಟಿ ವಿತರಿಸುವ ಕೆಲಸ ನಡೆಯುತ್ತಿದ್ದು ಅರ್ಹರು ಇದರ ಸದುಪಯೋಗವನ್ನು ಪಡಿಸಿಕೊಳ್ಳಬಹುದು ಅಂತ ತಿಳಿಸಿದರು. ಅದರಲ್ಲಿ ನಾವು ಯಾವ ರದ್ದತಿ ಮಾಡಬೇಕು, ಯಾವ ಕಂಟಿನ್ಯೂ ಮಾಡಬೇಕು, ಬರದಿಂದಲ್ಲಿ ಇದೇ ತರ ಇರಲ್ಲ, ಎಲ್ಲಾ ನಿಯಮಗಳನ್ನು ತುಂಬಾ ಕ್ಲಿಷ್ಟಕರವಾಗಿರುತ್ತೆ. ಪ್ರತಿಯೊಂದಕ್ಕೂ ಡಾಕ್ಯುಮೆಂಟು ಪ್ರತಿಯೊಂದಕ್ಕೂ ನಮ್ಗೆ ಹೆಂಗೆ ನೆಕ್ಸ್ಟ್ ಮಾಡ್ತಿದ್ದಾರೆ ಅಂದ್ರೆ, ಈಗ ಏನೋ ಒಂದು ಡಾಕ್ಯುಮೆಂಟ್ ಹಾಕಿದ್ರೆ ನಾವು ಮೊದಲು ಓಕೆ ಮಾಡೋದಿತ್ತು, ಈಗೆಲ್ಲ ಇಲ್ಲ. ವಿತ್ ನಾವು ಹೋಗಿ ಗೂಗಲ್ ಫೋಟೋ ಹೊಡಿಬೇಕು, ನೀವು ಅಪ್ಲಿಕೇಶನ್ ಹಾಕ್ತಿರಲ್ಲ, ನಾವು ಸ್ಪಾಟ್ ವೆರಿಫಿಕೇಶನ್ ಮಾಡಿ, ನಾವು ಸ್ಪಾಟ್ ವೆರಿಫಿಕೇಶನ್ ಮಾಡಿದ್ದೀವಿ ಅಂತ ಹೇಳೋದಲ್ಲ, ವಿತ್ ನಾವು ಹೋಗಿರೋದಕ್ಕೆ ಪ್ರೂಫ್ ಹಾಕ್ಬೇಕಾಗುತ್ತೆ. ಬರ್ತಾ ದಿನಗಳಲ್ಲಿ ಏನು ಅರ್ಹ ಕಟ್ಟಡ ಕಾರ್ಮಿಕರಿದಾರಲ್ಲ ಅವ್ರು ಮಾತ್ರ ಉಳ್ಕೊಬೇಕು ಅನ್ನೋ. ಇದೇ ವೇಳೆ ಇಲಾಖೆಯಿಂದ ಕಾರ್ಮಿಕ ಕಾರ್ಡ್ಗಳನ್ನು ವಿತರಿಸಲಾಯಿತು. ಇನ್ನು ಈ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷ ಮುರುಳಿ, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮೈಲಾರಪ್ಪ, ಜಿಲ್ಲಾಧ್ಯಕ್ಷ ಮುನಿರಾಜು, ಗೌರವಾಧ್ಯಕ್ಷ ನಾಗರಾಜು, ಉಪಾಧ್ಯಕ್ಷ ಮುನೀಂದ್ರ, ಜಿಲ್ಲಾ ಸಂಚಾಲಕ ಶಿವು, ತಾಲೂಕು ಮತ್ತು ಜಿಲ್ಲಾ ಪದಾಧಿಕಾರಿಗಳು ಹಾಜರಿದ್ದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಇದಿಷ್ಟು ಇವರಿಗಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.